ತುಂಬಾ ದಿನಗಳ ನಂತರ ವಿಲೇಜ್ ಕುಕಿಂಗ್ ಮಾಡ್ತಾ ಇದೀವಿ ನಮ್ಮ ಚಾನೆಲ್ ಅಲ್ಲಿ ಸೋ ಇದು ಸೀಸನ್ 2 ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ YouTube ಚಾನೆಲ್ ಗೆ ಸ್ವಾಗತ ಇದೆ ಮೊದಲನೇ ಸಮಯ ನಿಮ್ಮ ಚಾನೆಲ್ ನೋಡ್ತಾ ಇದೀರಾ ನಾನು ವಿಕ್ರಮ್ ಗೌಡ ಆಮೇಲೆ ಇನ್ನು ಚಾನೆಲ್ ಅನ್ನು ನೋಡ್ತಾ ಇದೀರಾ ವಿಡಿಯೋಸ್ ಅನ್ನು ನೋಡ್ತಾ ಇದೀರಾ ಇಷ್ಟ ಪಡ್ತಾ ಇದೀರಾ ಆದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅವಾಗ ಪ್ರತಿ ವಾರ 4 ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮಿಸ್ ಆಗ್ತೀರಾ ಸೋ ಇವತ್ತು ನಾವು ನಮ್ಮ ಸ್ಟುಡಿಯೋ ವಿಡಿಯೋದಲ್ಲಿ ಒಂದು ಕ್ಲೌಡ್ ಕಿಚನ್ ಇಂದ ಆರ್ಡರ್ ಮಾಡಿದ್ವಿ ಸೋ ಅಮ್ಮೀಸ್ ಬಿರಿಯಾನಿ ಅಂತ ಯೂರೇ ಫಸ್ಟ್ ಬಿರಿಯಾನಿ ಇನ್ ಎ ಬಾಕ್ಸ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಲ್ಲಿ 2008 ಅಲ್ಲಿ ಈಗ ಕ್ಲೌಡ್ ಕಿಚನ್ ಇದೆ ಅಲ್ಲಿಂದ ನಾವು ಆರ್ಡರ್ ಮಾಡಿದೀವಿ ಆರ್ಡರ್ ಬಂದಿದೆ ಇಲ್ಲಿದೆ ಸೋ ಅಮ್ಮೀಸ್ ಬಿರಿಯಾನಿ ಬರಿ ಬಿರಿಯಾನಿನೇ ಆರ್ಡರ್ ಮಾಡಿರೋದು ಸೋ ಏನೇನು ಬಂದಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಇದಿಷ್ಟು ನಾವು ಆರ್ಡರ್ ಮಾಡಿರೋದು ಓಪನ್ ಮಾಡ್ಬಿಟ್ಟು ಒಳಗಡೆ ಏನೇನಿದೆ ಬಾಕ್ಸಲ್ಲಿ ಅಂತ ನೋಡೋಣ ಪ್ಯಾಕೇಜಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇವರು ಅದಕ್ಕೆ ಫೇಮಸ್ ಅಮ್ಮೀಸ್ ಬಿರಿಯಾನಿ ಸೋ ಪ್ಯಾಕೇಜಿಂಗ್ ಅಲ್ಲಿ ಅದ್ಭುತವಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಕೇಳಿದೀವಿ ತಿಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ ಇದನ್ನೆಲ್ಲ ಓಪನ್ ಮಾಡ್ಬಿಟ್ಟು ಆಮೇಲೆ ಮೊದಲನೇದು ಚಿಕನ್ ಕಬಾಬ್ ತರಿಸಿದೀವಿ ಅದಾದ್ಮೇಲೆ ಚಿಕನ್ ಶೀಕ್ ಕಬಾಬ್ ಕೂಡ ತರಿಸಿದೀವಿ ಆಮೇಲೆ ಬಿರಿಯಾನಿನಲ್ಲಿ ಒಂದು ವೆಜ್ ಬಿರಿಯಾನಿ ಬಾಕ್ಸ್ ಇದೆ ಆಮೇಲೆ ಚಿಕನ್ ಬಿರಿಯಾನಿ ಬಾಕ್ಸ್ ಇದೆ ಆಮೇಲೆ ಮಟನ್ ಬಿರಿಯಾನಿ ಬಾಕ್ಸ್ ಇದೆ ಈಗ ಒಂದೊಂದೇ ಶುರು ಮಾಡೋಣ ಬೇಟೆ ಫಸ್ಟ್ ಸ್ಟಾರ್ಟರ್ಸ್ ಇಂದ ಸ್ಟಾರ್ಟ್ ಮಾಡೋಣ ಪ್ಲೇಟ್ ಮೇಲೆ ನೀಟಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ ಚಿಕನ್ ಕಬಾಬ್ ಇದೆ ಮೊದಲನೇದು ಟಚ್ ಮಾಡೋಕ್ಕೇ ಸಖತ್ತು ಕ್ರಿಸ್ಪಿ ಆಗಿದೆ ಆಮೇಲೆ ಒಂದು ಸರ್ವಿಂಗಲ್ಲಿ 4 ಪೀಸ್ ಬರುತ್ತೆ ಮೀಡಿಯಂ ಸೈಜಸ್ಸು ಅಂದರೆ ಒಂದು ಪ್ಲೇಟ್ಗೆ 4 ಪೀಸು ಮೇಲೆಲ್ಲ ಬಿಳಿ ಎಳ್ಳು ಕಾಣಿಸ್ತಾ ಇದೆ ಬೆಜ್ಜಾನು ಚಿಯರ್ಸ್ ಓಹ್ ಅದು ಹೆಂಗೆ ಮುಟ್ಟಾಗ ಫೀಲ್ ಆಯಿತು ಆ ಕ್ರಿಸ್ಪಿನೆಸ್ಸು ಅದೇ ಥರ ಇದೆ ಫುಲ್ ಕರುಮ್ ಕರುಮ್ ಅಂತ ಅದ್ಭುತ ಆಮೇಲೆ ಫುಲ್ ಜಾಸ್ತಿ ಬಿಳಿ ಎಳ್ಳು ಜಾಸ್ತಿ ಕಾಣಿಸ್ತದೆ ಸೊ ಅದು ಸ್ಪೈಕ್ ಸಿಗುತ್ತೆ ಆಮೇಲೆ ಕರ್ಬೇವಿನ ಸೊಪ್ಪಿನ ಗಮ ಜಾಸ್ತಿ ಲೈಟಾಗೆ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡಿರ್ತಾರೆ ಅಲ್ಟಿಮೇಟ್ ಆಗಿದೆ ಮಾತ್ರ ಹಾಂ 4 ಪೀಸ್ಗೆಲ್ಲ ಸ್ಯಾಟಿಸ್ಫೈ ಆಗಲ್ಲ ಈ ಥರ ಕೊಟ್ಟುಬಿಟ್ರೆ ಒಂದು 2-3 ಪ್ಲೇಟು ಈಸಿಯಾಗಿ ಹೋಗ್ತಾ ಇರುತ್ತೆ ಬಂಗಾರದಂಗೆ ಒಂದು ಗರಿ ಗರಿಯಾದ ಮೂರ್ ಕಬಾಬ್ ಚಿಕನ್ ಕಬಾಬ್ನ ತಿಂದಾದ್ಮೇಲೆ ಇವಾಗ ಚಿಕನ್ ಶೀಕ್ ಕಬಾಬ್ ಮೂರ್ಕ್ ಶೀಕ್ ಗೌಡನ ಎಲ್ಲ ಥರ ಸ್ಪೈಸಸ್ ಯೂಸ್ ಮಾಡಿದ್ದಾರೆ ಅದು ಘಮ ಥರ ಸೂಪರಾಗಿದೆ ಆಮೇಲೆ ಇದನ್ನು ಚಾರ್ಕೋಲಲ್ಲಿ ಸುಡೋದಂತೆ ಸೊ ಒಂಥರ ಆ ಸ್ಮೋಕಿ ಫ್ಲೇವರ್ ಬರುತ್ತೆ ಮತ್ತು ಇದು ವೈಟ್ ಪೆಪ್ಪರ್ ಯೂಸ್ ಮಾಡಿರ್ತಾರೆ ಜಾಸ್ತಿ ಪೆಪ್ಪರ್ ಟೇಸ್ಟು ನಿಮಗೆ ಫೀಲ್ ಆಗುತ್ತೆ ಆಮೇಲೆ ಅಷ್ಟೊಂದು ಖಾರ ಇಲ್ಲ ಆವಾಗಲೇ ತಿಂದು ಚಿಕನ್ ಕಬಾಬು ಸ್ವಲ್ಪ ತಿಂದಾದಮೇಲೆ ಒಂದು ಸ್ವಲ್ಪ ತಿಂದಾದಮೇಲೆ ಸ್ವಲ್ಪ ಲೈಟಾಗಿ ಒಂದು ಚೂರು ಖಾರ ಬರುತ್ತೆ ಬಟ್ ಇದು ಒಂಚೂರು ಖಾರ ಇಲ್ಲ ಘಮ 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 ಅಂತ ಇದೆ ಸೂಪರಾಗಿದೆ ಆ ಜೀರಿಗೆ ಪೌಡರ್ ಇರ್ಬೋದು ಎಲ್ಲ ಥರ ಸ್ಪೈಸಸ್ ಯೂಸ್ ಮಾಡಿದ್ದಾರೆ ಸೂಪರಾಗಿದೆ ಶೀ ಕಬಾಬು 4 ಪೀಸ್ ಬರುತ್ತೆ ಒಂದು ಸರ್ವಿಂಗಲ್ಲಿ ಟೇಸ್ಟ್ ಮಾತ್ರ ಸೂಪರ್ ಕಬಾಬ್ ಮಸ್ಟ್ ಟ್ರೈ ಇದು ನೀವು ಮಟನ್ ಶೀ ಕಬಾಬ್ ಕೂಡ ಬರುತ್ತೆ ಮಟನ್ ಇಷ್ಟಪಡದಿರೋರು ಬೇಕಾದ್ರೆ ಆ ಚಿಕನ್ ಶೀ ಕಬಾಬು ತರಿಸ್ಕೊಬೋದು ಚೆನ್ನಾಗಿರುತ್ತೆ ಮೀಟು ಅಷ್ಟೇ ನೀಟಾಗಿ ಸ್ವಲ್ಪ ಚೀವ್ ಮಾಡಬೇಕು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟು ನನಗೆ ಅದು ಗಮನೇ ಒಂಥರ ಡಿಫ್ರೆಂಟಾಗಿ ಒಂಥರ ಡಿಫ್ರೆಂಟಾಗಿದೆ ಇದು ಸ್ಮೆಲ್ಲು ಸೊ ಇದಾದಮೇಲೆ ಈಗ ನೆಕ್ಸ್ಟು ಬಿರಿಯಾನಿಗಳು ಕಾಯ್ತಾ ಇದೆ ಅಲ್ಲಿ 3 ಥರ ಬಿರಿಯಾನಿ ಇದೆ ಸೊ ಅದಕ್ಕೂ ಹೋಗ್ಬಿಡೋಣ ಸೊ ಫಸ್ಟು ವೆಜ್ ಬಿರಿಯಾನಿ ಬಾಕ್ಸ್ ಓಪನ್ ಮಾಡೋಣ ಅದರಲ್ಲಿ ಏನೇನು ಇರುತ್ತೆ ಅಂದರೆ ಮೊದಲನೇದು ಮೇಯ್ನು ಬಿರಿಯಾನಿ ಇರುತ್ತೆ ಆಮೇಲೆ ಅದಕ್ಕೆ ಕಾಂಬಿನೇಷನು ರಾಯ್ತಾ ಇರುತ್ತೆ ಮೊಸರು ಬಜ್ಜಿ ಆಮೇಲೆ ಬ್ರಿಂಜಾಲ್ ಗ್ರೇವಿ ಆಮೇಲೆ ಸ್ವೀಟ್ ಇರುತ್ತೆ ಒಂದು
ಕೀರ್ ಕೊಟ್ಟಿರ್ತಾರೆ. ಆಮೇಲೆ ಪಕ್ಕದಲ್ಲಿ ಇದೇನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಒಂದು ಖಾಲಿ ಬೌಲು, ಟಿಶ್ಯೂ, ಸ್ಪೂನ್ ಇರುತ್ತೆ. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಸ್ವಲ್ಪ ಬಿರಿಯಾನಿ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ, ಇನ್ನೂ ತುಂಬ ಇದೆ, ಅದನ್ನು ಆಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ಈಗ ವೆಜ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಘಮ 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 ಅಂತಿದೆ. ಸಕ್ಕಲಾಗಿದೆ ಫ್ಲೇವರ್ ಮಾತ್ರ. ಪಕ್ಕ ಮುಸ್ಲಿಂ ಸ್ಟೈಲು, ಮದುವೆ ಮನೆಯಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಟೇಸ್ಟು, ಅಲ್ಟಿಮೇಟು. ಇದರಲ್ಲಿ ತರಕಾರಿಗಳು ಕ್ಯಾರೆಟು ಮತ್ತು ಕಾಲಿಫ್ಲವರ್ ಇದೆ, ಮತ್ತು ಒಂದು ದೊಡ್ಡ ಕ್ಯಾಪ್ಸಿಕಮ್ಮು ಎಲ್ಲ ಇದೆ. ಆ ಬೌಲಲ್ಲಿ ತರಕಾರಿ ಎಲ್ಲ ಕೆಳಗಿತ್ತು, ಮೇಲ್ಗಡೆ ರೈಸ್ ಇತ್ತು. ನೀಟಾಗಿ ಕೆಳಗಿಂದ ಎತ್ಕೊಂಡು ಮಸಾಲ ಎಲ್ಲ ನೀಟಾಗಿ ಕಲಿಸ್ಕೊಂಡು ತಿನ್ನಬೇಕು, ಅದ್ಭುತವಾಗಿದೆ. ಆನಿಯನ್ಸ್ ಎಲ್ಲ ಸಿಗುತ್ತೆ, ಆಮೇಲೆ ಸ್ವಲ್ಪ ಲೈಟಾಗಿ ಆ ಜೀರಿಗೆ ಹಾಕಿರ್ತಾರೆ, ಜೀರಿಗೆ ಘಮ ಸಿಗುತ್ತೆ, ಅಲ್ಟಿಮೇಟ್ ಆಫ್ ಫ್ಲೇವರ್ ಫ್ಲೋ ಇದೆ. ಸ್ವಲ್ಪ ಹುಳಿ ಅಂಶ, ಟೊಮೆಟೊ ಎಲ್ಲ ಜಾಸ್ತಿ ಯಥೇಚ್ಛವಾಗಿ ಸ್ವಲ್ಪ ಯೂಸ್ ಮಾಡಿರ್ತಾರೆ. ಆಮೇಲೆ ಮಧ್ಯ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಈ ಫ್ರೈಡ್ ಆನಿಯನ್ ಸಿಗುತ್ತೆ, ಜಾಸ್ತಿ ತುಂಬಿಲ್ಲ ಫ್ರೈಡ್ ಆನಿಯನ್ಸ್ನ, ಲೈಟಾಗಿ ಸಿಗುತ್ತೆ. ಅದು ಸಿಕ್ಕಿದಾಗ ಅದೊಂಥರ ಸ್ವೀಟ್ನೆಸ್ಸು, ಅದ್ಭುತ. ಮತ್ತು ನನಗೆ ವೆಜ್ ಬಿರಿಯಾನಿ ಸ್ವಲ್ಪ ಇವಾಗ ಇಷ್ಟ ಆಯಿತು. ಇದು ಬಿರಿಯಾನಿ ಥರ ಇದೆ. ನಾರ್ಮಲಾಗಿ ವೆಜ್ ಬಿರಿಯಾನಿ ಅಂದರೆ ಅದನ್ನು ಪಲಾವ್ ಅಂತ ಅಂದ್ಬಿಡ್ತೀವಿ, ಕನ್ಸಿಡರ್ ಮಾಡ್ಬಿಡ್ತೀವಿ. ಬಟ್ ಇದು ಸೇಮ್ ಚಿಕನ್ ಬಿರಿಯಾನಿ ಅಂತ ತಿಂತೀವ, ಅದೇ ಥರ ಸೇಮ್ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಏನೈತೆ, ಮಟನ್ ಬಿರಿಯಾನಿ ಐತೆ, ಅದೇ ಸೇಮ್ ಟೇಸ್ಟ್ ಬರ್ತಾ ಇದೆ. ಬಟ್ ಏನು ಡಿಫ್ರೆನ್ಸ್ ಅಂದರೆ ಬರೀ ತರಕಾರಿಗಳು, ಅದು ಕೂಡ ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಹೊಂದ್ಕೊತಾ ಇದೆ, ಅದ್ಭುತ. ಆಮೇಲೆ ರೈಸ್ ಯೂಸ್ ಮಾಡಿರೋದು ಬಂದು ಜೀರಾ ಸಾಂಬಾರ್ ರೈಸು, ಅದ್ರ ಫ್ಲೇವರೇ ಅಲ್ಟಿಮೇಟು. ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿಬಿಟ್ರೆ ಇನ್ನೂ ಒಂಥರ ಬಿರಿಯಾನಿಗಳನ್ನ ಒಂದು ಕಳೆ. ಹಿಂಗೆ ಬಿರಿಯಾನಿನೇ ಫುಲ್ ಫ್ಲೇವರ್ಫುಲ್ ಆಗಿದೆ. ಸೊ ನೀವು ಇನ್ನೂ ಎಕ್ಸ್ಟ್ರಾ ಇದಕ್ಕೆ ಸ್ಪೈಸಿನೆಸ್ಸು ಏನು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಬ್ರಿಂಜಾಲ್ ಗ್ರೇವಿ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ಬೇಕಾದ್ರೆ ಹಾಕೊಂಡು ಟ್ರೈ ಮಾಡ್ಬೋದು, ಇಲ್ಲ ಸ್ವಲ್ಪ ಮಸಾಲ ಕಮ್ಮಿ ಬೇಕು ಅಂದರೆ ಮೊಸರು ಬಜ್ಜಿನೂ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಬೋದು. ಸೊ ನಾನು ಅದೆಲ್ಲ ಯೂಸ್ ಮಾಡಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕೆ ಇನ್ನೊಂದು ಬೈಟ್ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟು ಆ ಕಡೆ ಚಿಕನ್ನು ಮತ್ತು ಮಟನ್ ಕಾಯ್ತಿದೆ, ಅದಕ್ಕೂ ಓಡೋಣ. ಇದೇ ಇಷ್ಟು ಅದ್ಭುತವಾಗಿದೆ ಅಂದರೆ ಇನ್ನು ಅದು ಇನ್ನೇನು ಇರ್ಬೋದು. ನೆಕ್ಸ್ಟು ಚಿಕನ್ ಬಿರಿಯಾನಿ ಬಾಕ್ಸು, ಇದರಲ್ಲೂ ಅಷ್ಟೇ ಒಂದು ಫುಲ್ಲು ಚಿಕನ್ ಬಿರಿಯಾನಿ, ರಾಯ್ತ, ಬ್ರಿಂಜಾಲ್ ಗ್ರೇವಿ ಮತ್ತು ಸ್ವೀಟ್ ಇರುತ್ತೆ ಖೀರು. ಚಿಕನ್ ಬಿರಿಯಾನಿನ ಸ್ವಲ್ಪ ರೈಸು ಸರ್ವ್ ಮಾಡಿಕೊಂಡು ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಚಿಕನ್ ಪೀಸಸ್ಸು ಮೀಡಿಯಂ ಸೈಜಸ್ಸು ಮೂರು ಬರುತ್ತೆ, ಅದೃಷ್ಟ ಇದ್ದರೆ ಒಂದೊಂದು ಅಲ್ಲಲ್ಲೇ ಚಿಕ್ಕ ಚಿಕ್ಕದು ಒಂದೊಂದು ಚಿಕ್ಕ ಪೀಸು ಬಿದ್ದಿರುತ್ತೆ. ಸೊ ಇವಾಗ ಟ್ರೈ ಮಾಡೋಣ. ರೈಸ್ ಅವಲೇ ತಿಂದೀನಿ, ಸೊ ಮೀಟಿಂದ ಅವಣ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮಸಾಲ ಇರುತ್ತೆ, ಅದನ್ನು ಮಿಕ್ಸ್ ಮಾಡಿಕೊಂಡು ರೈಸ್ ಬಿರಿಯಾನಿ ಆ ಮಸಾಲ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರೋಲ್ಲ. ನಿಮ್ಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಈ ಚಿಕನ್ನು. ಚಿಕನ್ ಮಾತ್ರ ಸೂಪರಾಗಿ ಸಾಕಾದಾಗ ಬಂದಿದೆ, ಬಾಯಿ ಇಟ್ಟಿದ ತಕ್ಷಣ ಕರ್ಗೋಗ್ತಾ ಇದೆ. ಆಮೇಲೆ ಇದರಲ್ಲೂ ಅಷ್ಟೇ ಬಿರಿಯಾನಿಗೆ, ಈ ಬಿರಿಯಾನಿಗೆ ಸ್ಪೆಷಲ್ ಏನಂದರೆ ಜೀರಿಗೆ ಸ್ಮೆಲ್ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತು ಚಕ್ಕೆ ಲವಂಗ ಸ್ವಲ್ಪ ಯಥೇಚ್ಛವಾಗಿರುತ್ತೆ. ಆಮೇಲೆ ಆ ಟೊಮ ಅವಾಗಲೇ ಹೇಳಿದಲ್ಲ ಆ ಟೊಮೆಟೊ, ಆಮೇಲೆ ಅವಾಗವಾಗ ಸಿಗೋ ಫ್ರೈಡ್ ಆನಿಯನ್ಸು ಮಧ್ಯ ಅಲ್ಲಿ ಇಲ್ಲಿ ಇರುತ್ತೆ, ಇಣಕ್ಕೆ ನೋಡ್ತಾ ಇರುತ್ತೆ, ಅದು ಸಿಗೋಗ ಅದೊಂಥರ ಮಜ್ಜ. ಮೇಲ್ಗಡೆ ಜಾಸ್ತಿ ಫ್ರೈಡ್ ಆನಿಯನ್ಸ್ ಹಾಕ್ತಿದ್ರೆ ಇನ್ನೂ ಸೂಪರಾಗಿರೋದು, ಚೆನ್ನಾಗಿದೆ. ಆಮೇಲೆ ಜಾಸ್ತಿ ಮಸಾಲ, ಜಾಸ್ತಿ ಬಿರಿಯಾನಿ ಫ್ಲೇವರ್ ಬೇಕು ಅಂದರೆ ಪೀಸಲ್ಲೇ ಇರುತ್ತೆ, ಯಾಕಂದರೆ ಮಾಡೋ ವಿಧಾನನೇ ಆ ಥರ. ಚೆನ್ನಾಗಿ ಫಸ್ಟು ಚಿಕನ್ನ ಮೀಟ್ನ ಚೆನ್ನಾಗಿ ಮಸಾಲದಲ್ಲಿ ಬೇಯಿಸ್ಕೊಂಡು ಅದು ಕೆಳಗಡೆ ಇರುತ್ತೆ, ಅದು ಫುಲ್ಲು ಅದ್ರ ಮೇಲೆ ಲೇಯರು ಮೇಲ್ಗಡೆ ರೈಸ್ನ ಹಾಕ್ತಾರೆ, ಆಮೇಲೆ ದಮ್ ಕಟ್ತಾರೆ. ಸೊ ಎಲ್ಲ ಮಸಾಲ ಎಲ್ಲ ಜಾಸ್ತಿ ಮೀಟಲ್ಲಿ ಇರುತ್ತೆ. ಸೊ ಅದಕ್ಕೆ ಇದು ಸೂಪರ್ ಫ್ಲೇವರ್ಫುಲ್ ಆಗಿರುತ್ತೆ. ನಮ್ಗೆ ಸಖತ್ ಇಷ್ಟ ಆಯಿತು ಮೀಟ್ ಕ್ವಾಲಿಟಿ. ಆಮೇಲೆ ಇದು ಸ್ಪೈಸಿನೆಸ್ಸು ಇದೆಲ್ಲ ಬಂದು ಸಖತ್ತು ಖಾರ ಖಾರವಾಗಿ ಏನು ಇರೋದಿಲ್ಲ, ಲೈಟಾಗಿ ಸಟಲಾಗಿರುತ್ತೆ, ಇಷ್ಟ ಆಗುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಆರಾಮಾಗಿ. ಜೀರಾ ಸಾಂಬಾರ್ ರೈಸು ಅಲ್ಟಿಮೇಟು, ನಿಮಗೇನು ಅಷ್ಟೊಂದು ಡ್ರೈನೂ ಇಲ್ಲ, ಕ್ಲಾಸಿಯಾಗೆ ಫುಲ್ ಮಾಯ್ಚರ್ ಉಳಿಸ್ಕೊಂಡು ಸೂಪರಾಗಿದೆ. ಸೈಡಲ್ಲಿ ಹಾಗೆ ಇದನ್ನು ಒಂದೊಂದು ತುತ್ತು ತಿಂತಾ ಒಂದೊಂದು ಈರುಳ್ಳಿ ಒಂದೊಂದು ಸೌದೆಕಾಯಿನ ಕಚ್ತಾ ಇದ್ದರೆ ಅಲ್ಟಿಮೇಟ್ ಮಜಾ. ಇದಕ್ಕೂ ಅಷ್ಟೇ ಎರಡು ಥರ ಕಾಂಬಿನೇಷನ್ ಇರುತ್ತೆ, ರಾಯ್ತ ಇರುತ್ತೆ, ಗ್ರೇವಿ ಇರುತ್ತೆ, ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ನಾನು ನೀವು ಒಂದ್ಸಲಿ ಬೇಕು ಒಂದ್ಸಲಿ ಈ ಗ್ರೇವಿ ಜೊತೆ ಟ್ರೈ ಮಾಡ್ಬೋದು, ನೋಡ್ಬಿಡೋಣ ಹೇಗಿದೆ ಅಂತ. ತಿಳಿ ಗ್ರೇವಿ ಒಳಗಡೆ ಒಂದು ಪೀಸ್ ಏನೋ ಇದಿರುತ್ತೆ ಅಷ್ಟೇ, ಬದನೆಕಾಯಿ. ಬೇಕಾದರೆ ನೀವು ನಿಮಗೆ ಗ್ರೇವಿ ಇಲ್ದಿರೋ ತಿನ್ನೋಕ್ಕಾಗಲ್ಲ ಅಂದರೆ ತಿನ್ಬೋದು ಅಷ್ಟೇ, ಇಲ್ಲಾಂದರೆ ನಾನು ರೆಕಮೆಂಡ್ ಮಾಡೋಲ್ಲ. ಹಾಗೆ ಸವಿಬೇಕು, ಹಾಗೆ ಫ್ಲೇವರ್ಫುಲ್ಲಾಗಿ ಸೂಪರಾಗಿದೆ. ಅದು ಹಾಕ್ಕೊಂಡ್ರೆ ಸ್ವಲ್ಪ ಡೈಲ್ಯೂಟ್ ಆಗ್ಬಿಡುತ್ತೆ, ನಿಮಗೆ ಬಿರಿಯಾನಿ ಟೇಸ್ಟ್ ಅಷ್ಟೊಂದು ಸಿಗೋಲ್ಲ, ಅದರದೇ ಸ್ವಲ್ಪ ಟೊಮೆಟೊ ಎಲ್ಲ ಹುಳಿ ಅಂಶ ಟೊಮೆಟೊ ಫ್ಲೇವರ್ ಜಾಸ್ತಿ ಬಂದ್ಬಿಡುತ್ತೆ ನಿಮಗೆ ಅದು ಗ್ರೇವಿಯಿಂದ. ಸೊ ಹಂಗೆ ತಿನ್ನಿ, ಅದ್ಭುತವಾಗಿರುತ್ತೆ. ಇವಾಗ ಇದನ್ನು ಖಾಲಿ ಮಾಡ್ಬಿಟ್ಟು ನೀಟಾಗೆ ಮಟನ್ ಬಿರಿಯಾನಿ ಜಂಪ್ ಮಾಡ್ಬಿಡ್ತೀನಿ. ನೆಕ್ಸ್ಟು ಮಟನ್ ಬಿರಿಯಾನಿ ಬಾಕ್ಸಲ್ಲಿ ಆ್ಯಸ್ ಯೂಶ್ವಲ್ ಒಂದು ಮಟನ್ ಬಿರಿಯಾನಿ ವಿತ್ 3 ಪೀಸಸ್, ಆಮೇಲೆ ಬ್ರಿಂಜಾಲ್ ಗ್ರೇವಿ, ಮೊಸರು ಬಜ್ಜಿ ಮತ್ತು ಖೀರ್ ಇರುತ್ತೆ ಸ್ವೀಟ್.
ಸೊ ಫೈನಲಾಗಿ ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ, ಒಂದು ದೊಡ್ಡ ಪೀಸು, ಮೂರು ಪೀಸ್ ಇರುತ್ತೆ, ಅದು ದೊಡ್ಡದು ಸಕ್ಕದಾಗಿದೆ ನನಗೆ. ಒಳ್ಳೆ ರಿಬ್ ಕೇಜ್ ಪೀಸ್ ಬಿದ್ದಿದೆ, ಇದು ಸಕ್ಕದಾಗಿ ಸ್ವಲ್ಪ ಫ್ಯಾಟ್ ಇರುತ್ತೆ ಇದರಲ್ಲಿ, ಅಲ್ಟಿಮೇಟ್ ಆಗಿರುತ್ತೆ ಜ್ಯೂಸಿಯಾಗಿ. ಅದನ್ನು ಅದ್ರ ಜೊತೆಗೆ ರೈಸ್ನ ತಿನ್ನಬೇಕು, ಹಂಗೆ ತಿನ್ನಬಾರ್ದು. ಫ್ಯಾಟು ಪ್ಲಸ್ಸು ಸ್ವಲ್ಪ ಮೀಟು ಇಟ್ಕೊಂಡು ರೈಸ್ ಜೊತೆ ಇಟ್ಕೊಂಡು ಶಾಮಂತಿಗೆ ಹೂವು, ಮಲ್ಲಿಗೆ ಹೂವು, ಮಲ್ಲಿಗೆ ಹೂವು ಅಂತ. ಮಟನ್ ಬಿರಿಯಾನಿ ಅಂದ್ರೇ ಒಂಥರ ಟಾಪ್ ಕ್ಲಾಸು, ಅಲ್ಟಿಮೇಟ್ ಇದೆ. ಮಸ್ಟ್ ಟ್ರೈ ಮಟನ್ ಬಿರಿಯಾನಿ, ಅಮ್ಮೀಸ್ ಬಿರಿಯಾನಿಯಲ್ಲಿ ಮಸ್ಟ್ ಟ್ರೈ ಮಟನ್ ಬಿರಿಯಾನಿ. ನೀವು ಮಟನ್ ತಿನ್ನಲ್ಲ ಅಂದರೆ ನಿಮಗೆ ಚಿಕನ್ ಬಿರಿಯಾನಿ ಇದೆ. ಆಮೇಲೆ ವೆಜಿಟೇರಿಯನ್ಸ್ಗೂ ಅಷ್ಟೇ ಮೋಸ ಇಲ್ಲ, ವೆಜ್ ಬಿರಿಯಾನಿನೂ ಸಾಕಾ ಟೇಸ್ಟಿಯಾಗಿದೆ. ನನಗೆ ತುಂಬ ಇಷ್ಟ ಆಗೋಯಿತು ಪರ್ಸ್ನಲಾಗಿ. ನಾರ್ಮಲಾಗಿ ಬೇರೆ ಕಡೆ ಎಲ್ಲ ವೆಜ್ ಬಿರಿಯಾನಿ ಅಂದರೆ ಅದು ಸೇಮ್ ಪಲಾವ್ ಥರ ಇರುತ್ತೆ, ಜಾಸ್ತಿ ತರಕಾರಿ ಎಲ್ಲ ತುಂಬಿಟ್ಟು ಪಲಾವ್ ಥರ ಆಗ್ಬಿಡುತ್ತೆ. ಬಟ್ ಇದು ಆ ಥರ ಇಲ್ಲ, ಬರೀ ಒಂದು ಮೂರು ನಾಲ್ಕು ಥರ ತರಕಾರಿ ಯೂಸ್ ಮಾಡಿರ್ತಾರೆ, ಜಾಸ್ತಿ ತರಕಾರಿನೂ ಇರೋಲ್ಲ. ಆ ಬಿರಿಯಾನಿ ಫ್ಲೇವರು ಅಲ್ಟಿಮೇಟ್ ಆಗಿರುತ್ತೆ. ಮಸಾಲೆ ಎಲ್ಲ ಸೇಮ್ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಆಮೇಲೆ ಸಪ್ರೇಟ್ ಸಪ್ರೇಟಾಗಿ ಇದಕ್ಕೆ ಮಟನ್ನು, ಅದಕ್ಕೆ ಚಿಕನ್ನು, ಅದಕ್ಕೆ ಈ ತರಕಾರಿ ಹಾಕ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ತಾರೆ. ಅಲ್ಟಿಮೇಟ್ ಒಳ್ಳೆ ದಮ್ ಬಿರಿಯಾನಿ. ಜಾಸ್ತಿ ಫ್ಯಾಟಿ ಆಯಿಲ್ಸ್ ಯೂಸ್ ಮಾಡಲ್ಲ, ಇದು ಸ್ವಲ್ಪ ಗ್ಲಾಸಿ ಆಗಿದೆ, ಅಷ್ಟೊಂದು ಡ್ರೈ ಇಲ್ಲ. ಬಟ್ಟು ಎಣ್ಣೆನೂ ಅಷ್ಟೊಂದು ಎಣ್ಣೆ ಥರನೂ ಇಲ್ಲ, ಕೈಯು ಅಷ್ಟೇ ತುಂಬ ಜಿಡ್ ಥರ ಎಣ್ಣೆ ಥರ ಇಲ್ಲ. ಬಾಕ್ಸಲ್ಲೂ ಒಂದೊಂದು ಕಡೆ ನೋಡಿದ್ರೆ ನಿಮಗೆ ತೇಲ್ತಾ ಇರುತ್ತೆ ಕೆಳಗಡೆ, ಆ ಥರ ಇಲ್ಲ ಬಿರಿಯಾನಿನಲ್ಲಿ ಆಯಿಲ್ ಎಲ್ಲ ಕಮ್ಮಿ ಇದೆ. ಆಮೇಲೆ ಫ್ಯಾಟಿ ಮೀಟು, ತುಂಬ ಫ್ಯಾಟ್ ಮೀಟು ಯೂಸ್ ಮಾಡಲ್ಲ. ಆಮೇಲೆ 100% ಬೀಫ್ ಯೂಸ್ ಮಾಡಲ್ಲ ಇವರು. ತುಂಬ ಜನ ಕೇಳ್ತಾ ಇರ್ತಾರೆ ಮುಸ್ಲಿಂ ಸ್ಟೈಲ್ ಮಾಡಿದಾಗ ಬೀಫ್ ಹಾಕ್ಬಿಟ್ಟಿರ್ತಾರೆ, ಬೀಫ್ ಹಾಕ್ಬಿಟ್ಟಿರ್ತಾರೆ ಅಂತ. ಆ ಥರ ಎಲ್ಲ ಯಾರೂ ಮಾಡೋದಿಲ್ಲ, ಒಳ್ಳೆ ರೆಪ್ಯೂಟೆಡ್ ಬ್ರ್ಯಾಂಡ್ಸಲ್ಲ ಆ ಥರ ಮಾಡೋಕ್ಕೋಗಲ್ಲ, ಅವ್ರಿಗೆ ರಿಸ್ಕ್ ಇರುತ್ತೆ. ಸೊ ಇದರಲ್ಲಿ ಬೀಫ್ ಇರೋಲ್ಲ. ಆಮೇಲೆ ಹಲಾಲ್ ಕಟ್ಟು, ಆಮೇಲೆ ಆಯಿಲ್ ಕಮ್ಮಿ, ಲೆಸ್ ಆಯಿಲು, ಒಳ್ಳೆ ಮೀಟ್ ಯೂಸ್ ಮಾಡಿರ್ತಾರೆ. ಸೊ ಇವಾಗ ಇದನ್ನು ನೀಟಾಗಿ ಕಾಯ್ಬಿಟ್ಟು ಆಮೇಲೆ ಸಿಗ್ತೀನಿ. ಇನ್ನೂ ಸ್ವೀಟ್ ತಿನ್ನಬೇಕು, ಅದರಲ್ಲಂತೂ ಜಾಸ್ತಿ ಕ್ಯಾಶ್ಯೂಸ್ ಎಲ್ಲ ಬೇಜಾನಿದೆ. ಚಿಯರ್ಸ್. ಫೈನಲಾಗೆ ಒಂದೊಳ್ಳೆ ಭೇಟಿ ಆಯಿತು. ಇವಾಗ ಲಾಸ್ಟಲ್ಲಿ ಡೆಸರ್ಟ್ ತಿನ್ನಬೇಕು. ಸೊ ಸ್ವೀಟು ಕೊಟ್ಟಿದ್ದಾರೆ, ಖೀರು, ಶಾವಿಗೆ ಪಾಯಸ, ಜಾಸ್ತಿ ನಿಮಗೆ ಇದು ಗೋಡಂಬಿ ಇದು ಪೀಸ್ಗಳು ಬೇಜಾನಿದೆ, ತಿನ್ಬಿಡೋಣ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಬಂದು ಬಿರಿಯಾನಿಗಳು ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಅಮ್ಮೀಸ್ ಬಿರಿಯಾನಿ ಟ್ರೈ ಮಾಡಬೇಕು ಅಂದರೆ ಅವ್ರ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಲೊಕೇಶನ್ ಹಾಕಿ ಡೆಲಿವರಿ ಆಪ್ಷನ್ ಚೆಕ್ ಮಾಡಿ, ಇದ್ದರೆ ಆರ್ಡರ್ ಮಾಡಿ. ಮೆನು ತುಂಬ ಜಾಸ್ತಿ ಏನಿಲ್ಲ, ಕಮ್ಮಿ ಮೆನು ಇರೋದು. ಸೊ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಟನ್ ಬಿರಿಯಾನಿ ನನಗೆ ತುಂಬ ಇಷ್ಟ ಆಯಿತು. ಸೊ ಮಟನ್ ಇಷ್ಟ ಇಲ್ದಿರೋರು ಚಿಕನ್ ಕೂಡ ಟ್ರೈ ಮಾಡ್ಬೋದು, ಅದು ಕೂಡ ಸೇಮ್ ಸಿಮಿಲರ್ ಆಗಿರುತ್ತೆ. ಜಸ್ಟ್ ಏನು ಅಂದರೆ ನಿಮಗೆ ಅದು ಚಿಕನ್ ಫ್ಲೇವರ್ ಇರುತ್ತೆ ಅಷ್ಟೇ, ಬಟ್ ಮಸಾಲ ಮಾಡೋ ವಿಧಾನ ಎಲ್ಲ ಸೇಮ್. ಆಮೇಲೆ ವೆಜಿಟೇರಿಯನ್ಸ್ಗೂ ಅಷ್ಟೇ, ಇವಾಗ ನಾವು ನಾನ್ ವೆಜಿಟೇರಿಯನ್ಸು ಅವಾಗ ವೆಜ್ ತಿನ್ನಬೇಕು ಅನಿಸಿದ್ರೆ, ವೆಜ್ ಬಿರಿಯಾನಿ ಬೇಕು ಅಂದರೆ ಇದು ಪ್ರಾಪರ್ ವೆಜ್ ಬಿರಿಯಾನಿ. ನೀವು ಆರಾಮಾಗಿ ಇಲ್ಲಿ ವೆಜ್ ಬಿರಿಯಾನಿ ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು. ಸ್ವಲ್ಪ ತರಕಾರಿಗಳಿರುತ್ತೆ, ಜಾಸ್ತಿ ಇರೋಲ್ಲ ವೆರೈಟೀಸು, ಬಟ್ ಟೇಸ್ಟಿಯಾಗಿತ್ತು. ಆಮೇಲೆ ಚಿಕನ್ ಕಬಾಬ್ ತುಂಬ ಇಷ್ಟ ಆಯಿತು ನನಗೆ, ಫುಲ್ ಕ್ರಿಸ್ಪಿ ಕಬಾಬು, ಕರುಮ್ ಕರುಮ್ ಕಟುಮ್ ಕಟುಮ್ ಅಂತ ಒಳಗಡೆ ಫುಲ್ಲು ಜ್ಯೂಸಿಯಾಗಿ ಅದ್ಭುತವಾಗಿತ್ತು. ಆಮೇಲೆ ಕೊನೆಯದಾಗಿ ಇದು ಖೀರು, ಎಲ್ಲ ಬಾಕ್ಸಲ್ಲೂ ಬಿರಿಯಾನಿ ಬಾಕ್ಸಲ್ಲೂ ಇತ್ತು, ಒಂದೊಂದು ಚೆನ್ನಾಗಿದೆ. ಸ್ವೀಟು ಜಾಸ್ತಿ ಸ್ವೀಟ್ ಇಲ್ಲ, ಅತಿ ಸ್ವೀಟ್ ಆಗಿಲ್ಲ, ಲೈಟಾಗಿ ಚೆನ್ನಾಗಿದೆ. ಲಾಸ್ಟಲ್ಲಿ ತಿನ್ನಕ್ಕೆ ಕುಡಿಯೋಕ್ಕೆ, ಲಾಸ್ಟಲ್ಲಿ ತಿನ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ಬಿಡೋಣ. ಈಗ ಲಾಕ್ಡೌನ್ ಬೇರೆ ಇನ್ನೇನು ಮುಗಿಯುತ್ತೆ, ನೀವು ನೋಡ್ಬೇಕಾದ್ರೆ ಈ ವಿಡಿಯೋ ಮುಗ್ದೋ ಇರುತ್ತೆ, ಲಾಕ್ಡೌನ್ ಎಲ್ಲ ಓಪನ್ ಆಗಿರುತ್ತೆ. ಬಟ್ ಆಗಿದ್ಮೇಲೆ ನೆಕ್ಸ್ಟು ಆಚೆ ಹೋಗೋಣ ಬೆಂಗಳೂರು ಬಿಟ್ಟು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಒಂದು ಹೊಸ ಥರ ಒಳ್ಳೆ ಕ್ವಾಲಿಟಿ ಬೇರೆ ಒಂದು 4Kನಲ್ಲಿ ಒಂದು ಸೀರೀಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಯ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.